ಇದು ಒಂಥರ ಬ್ಲಾಕ್ ಮೇಲ್ ಅಂತೇಳಿ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಾಗಲೇ ಈಗ ಸೂರಜ್ ಅವರಿಗೂ ಕೂಡ ಎಸ್ ಅಂದರೆ ಸಿಐಡಿಗೆ ನೀಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಮೂರನೇ ಪ್ರಕರಣದಲ್ಲಿ ಎಸ್ಐಟಿ ಕಸ್ಟಡಿಯಲ್ಲಿ ಈಗ ಪ್ರಜ್ವಲ್ ಇದ್ದಾರೆ. ಕೇಸ್ ಸಿಐಡಿ ವರ್ಗಾವಣೆ ಆದರೆ ರಾತ್ರಿ ವೇಳೆಗೆ ಸೂರಜ್ ಆತನಿಗೆ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಸೂರಜ್ ರೇವಣ್ಣ ಈ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಾಗಲೇ ಸೂರಜ್ಗೆ ಈಗ ಸಿಐಡಿಗೆ ನೀಡ್ತಾ ಇರುವಂಥದ್ದು. ಮೂರನೇ ಈ ಪ್ರಕರಣದಲ್ಲಿ ಈಗಾಗಲೇ ಎಸ್ಐಟಿ ಕಸ್ಟಡಿಯಲ್ಲಿ ಅವರಿದ್ದಾರೆ. ಯಾರು? ಪ್ರಜ್ವಲ್. ಈ ಕೇಸ್ ಸಿಐಡಿ ವರ್ಗಾವಣೆ ಆದರೆ ಈಗ ಆಗಬೇಕು ಅಂಥೇಳಿ ಏನೋ ಆದೇಶ ಹೋಗಿದೆ ಅಂತೆ. ಅಂದರೆ ಪೊಲೀಸ್ ಕಡೆಯಿಂದ ಆದೇಶ ಕೊಡಲಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಸಾಲು ಸಾಲು ಸಂಕಷ್ಟ. ಒಂದೂವರೆ ತಿಂಗಳಲ್ಲಿ ನಾಲ್ವರಿಗೂ ಸಿಐಡಿ ದರ್ಶನ ಆಗಿದೆ. ಎಚ್ ಡಿ ರೇವಣ್ಣ ಆರು ದಿನ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ದರು. ರೇವಣ್ಣ ಅಂದರೆ ಎಚ್ ಡಿ ರೇವಣ್ಣ ಅಂದರೆ ತಂದೆ. ಪ್ರಜ್ವಲ್ ರೇವಣ್ಣ 22 ದಿನ ಸಿಐಡಿ ಕಸ್ಟಡಿಯಲ್ಲಿದ್ದರು. ಮಗ ಭವಾನಿ ರೇವಣ್ಣ 3 ದಿನ ಎಸ್ಐಟಿ ಕಸ್ಟಡಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು 3 ದಿನಗಳ ಕಾಲ. ಈಗ ಅಣ್ಣ ಸೂರಜ್ ರೇವಣ್ಣ ಸಿಐಡಿ ಕಚೇರಿಗೆ ಶಿಫ್ಟ್ ಆಗುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಈ ಕುಟುಂಬ ಏನಿದೆಯಲ್ಲ, ಈ ಕುಟುಂಬದಲ್ಲಿರುವಂಥ ಎಲ್ಲರೂ ಕೂಡ ಈಗ ಈ ಜೈಲಿಗೆ ಹೋಗಿ ಬಂದಿದ್ದಾರೆ. ಭವಾನಿ ರೇವಣ್ಣ ಈಗ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ತಮ್ಮ ಈಗಂತೂ ಒಳಗಡೆ ಇದ್ದಾನೆ. ತಂದೆ ಹೋಗಿದ್ರು ವಾಪಸ್ ಬಂದಿದ್ದಾರೆ. ಈಗ ಅಣ್ಣನ ಸರಿದಿ ಈಗಾಗಲೇ ಅರೆಸ್ಟ್ ಆಗಿದೆ. ಸೂರಜ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಆತನನ್ನು ಅಂದರೆ ಆತನೇ ಸಿಕ್ಕಾಕೊಂಡಿದ್ದಂಗೆ ಯಾವುದೋ ವಿಚಾರಣೆಗೆ ಅಂತ ಕರೆಸಿದ್ರಂತೆ. ಅಲ್ಲೇ ಅರೆಸ್ಟ್ ಮಾಡಿದ್ದಾರೆ. ಸೂರಜ್ ರೇವಣ್ಣಗೆ ನಿನ್ನೆ ವಿಚಾರಣೆಗೆ ಕರೆಸಿದ್ರು. ವಿಚಾರಣೆಗೆ ಮಾಡ್ತಾ ಮಾಡ್ತಾ ಬೆಳಗಿನ ತನಕ ವಿಚಾರಣೆ ಆಯಿತು. ಬೆಳಗ್ಗೆ ಅರೆಸ್ಟ್ ಮಾಡಿಬಿಟ್ರು. ಸೊ ಈಗ ಇಡೀ ಕುಟುಂಬ, ಇಡೀ ಫ್ಯಾಮಿಲಿ ಈ ಇಂತಹ ಪ್ರಕರಣದಲ್ಲಿ ಸಿಕ್ಕಾಕಿಕೊಂಡಿರುವಂಥದ್ದು. ಎಂತೆಂಥ ಫ್ಯಾಮಿಲಿಯಪ್ಪ ಈತನ ಕೇಸ್. ವಿಚಿತ್ರ ಇದು ಕೇಸು. ಸೂರಜ್ ರೇವಣ್ಣದು ಒಂದು ವಿಚಿತ್ರ ಕೇಸು, ಪ್ರಜ್ವಲ್ ರೇವಣ್ಣದು ಒಂದು ಕಡೆ, ಆದರೆ ಸೂರಜ್ ರೇವಣ್ಣದು ಇನ್ನೊಂದು ಕೇಸು, ಎಚ್ ಡಿ ರೇವಣ್ಣದು ಮತ್ತೊಂದು ಕೇಸು, ಭವಾನಿ ರೇವಣ್ಣದು ಆ ಕೇಸೇ ಬೇರೆ. ಏನು ನಡೀತಾ ಇದೆ ಆ ಕುಟುಂಬದಲ್ಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಆ ಕುಟುಂಬಕ್ಕೆ, ಎಚ್ ಡಿ ರೇವಣ್ಣ ಕುಟುಂಬಕ್ಕೆ. ಒಂದೂವರೆ ತಿಂಗಳಲ್ಲಿ ನಾಲ್ವರಿಗೂ ಈಗ ಸಿಐಡಿ ದರ್ಶನ ಆಗಿದೆ. ಈ ಕೇಸನ್ನು ಅಂದರೆ ಈ ಸೂರಜ್ ಕೇಸ್ ಇದೆಯಲ್ಲ, ಆ ಕೇಸನ್ನು ಕೂಡ ಸಿಐಡಿಗೆ ನೀಡುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.